ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಹನ್ನೊಂದು ಬೀಜ ಗಣಿತ ಆಲ್ಜಿಬ್ರಾ ಈ ಪಾಠದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕನ್ನು ಇವತ್ತು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಆರನೇ ತರಗತಿ ಏಳನೇ ತರಗತಿ ಸುವೇಗದ ಎಲ್ಲ ಲೆಕ್ಕಗಳನ್ನು ಮಾಡಲು ಮತ್ತು ಎಂಟನೇ ತರಗತಿ ಸುವೇಗದ ಲೆಕ್ಕಗಳನ್ನು ಮಾಡಲು ಮತ್ತು ಎಲ್ಲ ಅಭ್ಯಾಸಗಳನ್ನು ಮಾಡಲು ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಮತ್ತು ಆಲ್ ಅನ್ನೋ ಆಪ್ಷನ್ ಅನ್ನ ಆರಿಸಿಕೊಳ್ಳಿ ಮಕ್ಕಳೇ ಈಗ ಒಂದೇ ಪ್ರಶ್ನೆ ಓದೋಣ ಇವುಗಳನ್ನು ಉತ್ತರಿಸಿ ಎ ಸರಿತಾಳ ಈಗಿನ ವಯಸ್ಸು ವೈ ವರ್ಷಗಳು ಎನ್ ಎಂದಿರಲಿ ಇಲ್ಲಿ ಒಂದೊಂದ್ ಪ್ರಶ್ನೆ ಕೇಳ್ತಾರೆ ಒಂದೇದು ಈಗಿನಿಂದ ಐದು ವರ್ಷಗಳಲ್ಲಿ ಅವಳ ವಯಸ್ಸು ಎಷ್ಟಾಗಿರುತ್ತದೆ ಈಗಿರೋ ವಯಸ್ಸು ವೈ ಐದು ವರ್ಷ ಆದ್ಮೇಲೆ ವೈ ಪ್ಲಸ್ ಐದು ವರ್ಷ ವೈ ಪ್ಲಸ್ ಐದು ಈ ಉದಾಹರಣೆಗೆ ವೈ ಅಂದ್ರೆ ಮೂವತ್ತು ವರ್ಷ ಅಂತ ತಿಳ್ಕೊಂಡ್ರೆ ಇನ್ನು ಐದು ಸೇರಿಸಿದ್ರೆ ಮೂವತ್ತೈದು ವರ್ಷ ಆಗುತ್ತೆ ಈ ರೀತಿ ನೆಕ್ಸ್ಟ್ ಈಗಿನಿಂದ ಮೂರು ವರ್ಷಗಳ ಹಿಂದೆ ಅವಳ ವಯಸ್ಸು ಎಷ್ಟಾಗಿತ್ತು ವೈ ಮೈನಸ್ ಮೂರು ವರ್ಷ ಸರಿತಾಳ ತಾತನ ವಯಸ್ಸು ಅವಳ ವಯಸ್ಸಿನ ಆರರಷ್ಟಿದೆ ಅವಳ ತಾತನ ವಯಸ್ಸು ಎಷ್ಟು ಆರರಷ್ಟು ಅಂದರೆ ಆರು ವೈ ಈಗಿನ ಇವುಳ ವಯಸ್ಸು ವೈ ತಾತನ ವಯಸ್ಸು ಆರು ವೈ ವರ್ಷ ನೆಕ್ಸ್ಟ್ ಸರಿತಾಳ ಅಜ್ಜಿ ತಾತನಿಗಿಂತ ಎರಡು ವರ್ಷ ಚಿಕ್ಕವಳು ಸರಿತಾಳ ಅಜ್ಜಿಯ ವಯಸ್ಸು ಎಷ್ಟು ಈಗ ಸರಿತಾಳ ತಾತನ ವಯಸ್ಸು ಆರು ವೈ ವರ್ಷ ಅದರಲ್ಲಿ ಎರಡು ವರ್ಷ ಕಡಿಮೆ ಅಂದ್ರೆ ಆರು ವೈ ಮೈನಸ್ ಎರಡು ವರ್ಷ ಆ ಅಜ್ಜಿಯ ವಯಸ್ಸು ಸರಿತಾಳ ತಂದೆಯ ವಯಸ್ಸು ಅವಳ ವಯಸ್ಸಿನ ಮೂರರಷ್ಟಕ್ಕಿಂತ ಐದು ವರ್ಷ ಹೆಚ್ಚು ಸರಿತಾಳ ತಂದೆಯ ವಯಸ್ಸು ಎಷ್ಟು ಈಗ ಅವಳ ವಯಸ್ಸಿನ ಮೂರರಷ್ಟು ಅಂದ್ರೆ ಮೂರು ವೈ ಆಗುತ್ತೆ ಆಮೇಲೆ ಐದು ವರ್ಷ ಅದಕ್ಕಿಂತ ಐದು ವರ್ಷ ಹೆಚ್ಚು ಅಂದ್ರೆ ಪ್ಲಸ್ ಐದು ವರ್ಷ ಕೂಡಬೇಕು ಮೂರು ವೈ ಪ್ಲಸ್ ಐದು ವರ್ಷ ಆಗುತ್ತೆ ಈಗ ಇದನ್ನ ನಾವು ಎಕ್ಸೈಜ್ ನಲ್ಲಿ ಬರೆದ್ರೆ ಸರಿತಾಳ ತಾತನ ವಯಸ್ಸು ಮೂರನೇದಿದು ಆರರಷ್ಟು ಅಂದ್ರೆ ಆರು ವೈ ಸರಿತಾಳ ವಯಸ್ಸು ವೈ ವರ್ಷ ಐದು ವರ್ಷಗಳಲ್ಲಿ ಅವಳ ವಯಸ್ಸು ವೈ ಪ್ಲಸ್ ಐದು ವರ್ಷ ಮೂರು ವರ್ಷಗಳ ಹಿಂದೆ ವೈ ಮೈನಸ್ ಮೂರು ವರ್ಷ ಸರಿತಾಳ ತಾತನ ವಯಸ್ಸು ಅವಳ ವಯಸ್ಸಿನ ಆರರಷ್ಟು ಅಂದ್ರೆ ಆರು ವೈ ವರ್ಷ ಸರಿತಾಳ ಅಜ್ಜಿಯು ತಾತನಿಗಿಂತ ಎರಡು ವರ್ಷ ಚಿಕ್ಕವಳು ಅಂದ್ರೆ ಆರು ವೈ ಮೈನಸ್ ಎರಡು ಅಂದ್ರೆ ತಾತನ ವಯಸ್ಸು ಆರು ವೈ ಅದ್ರಾಗ ಎರಡು ವರ್ಷ ಕಡಿಮೆ ಅಜ್ಜಿ ವಯಸ್ಸು ಸರಿತಾಳ ತಂದೆ ವಯಸ್ಸು ಅವಳ ವಯಸ್ಸಿನ ಮೂರರಷ್ಟಕ್ಕಿಂತ ಅಂದ್ರೆ ಮೂರು ವೈ ಐದು ವರ್ಷ ಹೆಚ್ಚು ಅಂದರೆ ಪ್ಲಸ್ ಐದು ಮೂರು ವೈ ಪ್ಲಸ್ ಐದು ವರ್ಷ ಅವಳ ತಂದೆಯ ವಯಸ್ಸು ಈಗ ಬಿನೇ ಪ್ರಶ್ನೆಗೆ ಹೋಗೋಣ ಒಂದು ಆಯತಾಕಾರದ ಕೋಣೆಯ ಅಗಲ ಬಿ ಮೀಟರ್ ಆಗಿದೆ ಕೋಣೆಯ ಉದ್ದವು ಅಗಲದ ಮೂರರಷ್ಟಕ್ಕಿಂತ ನಾಲ್ಕು ಮೀಟರ್ ಕಡಿಮೆ ಕೋಣೆಯ ಅಗಲವೆಷ್ಟು ಅಂತ ಕೇಳಿದಾನೆ ಈಗ ಕೋಣೆಯ ಅಗಲ ಇರೋದೆಷ್ಟು ಬಿ ಮೀಟರ್ ಕೋಣೆಯ ಉದ್ದ ಅಗಲದ ಮೂರರಷ್ಟು ಅಂದ್ರೆ ಅಗಲ ಬಿ ಅದರ ಮೂರರಷ್ಟು ಅಂದ್ರೆ ಮೂರು ಬಿ ನಾಲ್ಕು ಮೀಟರ್ ಕಡಿಮೆ ಮೂರು ಬಿಗಿಂತ ನಾಲ್ಕು ಮೀಟರ್ ಕಡಿಮೆ ಅಂದ್ರೆ ಮೈನಸ್ ನಾಲ್ಕು ನಾಲ್ಕು ಕಳಿಬೇಕು ಮೂರು ಬಿನಲ್ಲಿ ನಲ್ಲಿ ನಾಲ್ಕು ಈಗ ಅಗಲದ ಮೂರರಷ್ಟಕ್ಕಿಂತ ನಾಲ್ಕರಷ್ಟು ಕಡಿಮೆ ಅಂದ್ರೆ ಮೂರು ಬಿ ಮೈನಸ್ ನಾಲ್ಕು ಉದ್ದ ಎಷ್ಟು ಮೂರು ಬಿ ಮೈನಸ್ ನಾಲ್ಕು ಇಲ್ಲಿ ತಪ್ಪು ಕೊಟ್ಟಿದ್ದಾನೆ ಅಗಲವೆಷ್ಟು ಅಂತ ಕೊಟ್ಟಿದ್ದಾನೆ ಅಗಲ ಅಲೆ ಬಿ ಮೀಟರ್ ಕೊಟ್ಟಿರೋದ್ರಿಂದ ಅಗಲ ಅಲ್ಲ ಇಲ್ಲಿ ಇದು ಉದ್ದ ಈಗ ಸೀನೆ ಪ್ರಶ್ನೆ ನಾವು ಓದೋಣ ಒಂದು ಆಯತಾಕಾರದ ತಳವಿರುವ ಪೆಟ್ಟಿಗೆಯ ಎತ್ತರ ಹೆಚ್ ಸೆಂಟಿಮೀಟರ್ ಇಲ್ಲಿ ನಾಲ್ಕು ಅಂತ ಇದೆ ಅದು ಅಂತ ಮಾಡಿಕೊಂಡ್ರೆ ಹೆಚ್ಚು ಸೆಂಟಿಮೀಟರ್ ಆಗಿದೆ ಪೆಟ್ಟಿಗೆಯ ಉದ್ದ ಎತ್ತರದ ಐದರಷ್ಟು ಹಾಗೂ ಅಗಲವು ಎತ್ತರಕ್ಕಿಂತ ಹತ್ತು ಸೆಂಟಿಮೀಟರ್ ಕಡಿಮೆ ಇದೆ ಪೆಟ್ಟಿಗೆಯ ಉದ್ದ ಹಾಗೂ ಅಗಲವನ್ನು ಅದರ ಎತ್ತರದ ಮೂಲಕ ವ್ಯಕ್ತಪಡಿಸಿ ಈಗ ಪೆಟ್ಟಿಗೆಯ ಎತ್ತರ ಹೆಚ್ಚು ಸೆಂಟಿಮೀಟರ್ ಉದ್ದ ಎತ್ತರದ ಐದರಷ್ಟು ಅಂದರೆ ಹೆಚ್ಚಿನ ಐದರಷ್ಟು ಏನಾಗುತ್ತೆ ಸೆಂಟಿಮೀಟರ್ ಉದ್ದ ಎಷ್ಟು ಐದು ಹೆಚ್ಚು ಸೆಂಟಿಮೀಟರ್ ಅಗಲ ಎಷ್ಟು ಎತ್ತರಕ್ಕಿಂತ ಸೆಂಟಿಮೀಟರ್ ಕಡಿಮೆ ಅಂದ್ರೆ ಎತ್ತರ ಎಷ್ಟಿರೋದು ಹೆಚ್ಚು ಹೆಚ್ಚಿನಲ್ಲಿ ಹತ್ತು ಕಡಿಮೆ ಅಂದ್ರೆ ಮೈನಸ್ ಮಾಡಬೇಕು ಹೆಚ್ ಮೈನಸ್ ಹತ್ತು ಸೆಂಟಿಮೀಟರ್ ನೆಕ್ಸ್ಟ್ ಡೀನೆ ಪ್ರಶ್ನೆ ಓದೋಣ ಮೀನಾ ವೀಣಾ ಮತ್ತು ಲೀನಾ ಬೆಟ್ಟದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಾರೆ ಇಲ್ಲಿ ಚಿತ್ರದಲ್ಲಿ ಬೆಟ್ಟದ ಮೆಟ್ಟಿಲು ಇದ್ದಾರೆ ಮೀನಾ ಇರುವ ಮೆಟ್ಟಿಲು ಎಸ್ ಆಗಿದೆ ವೀಣಾ ಮೀನಾಗಿಂತ ಎಂಟು ಮೆಟ್ಟಿಲು ಮುಂದಿ ಮುಂದೆ ಇದ್ದಾಳೆ ಲೀನಾ ಮೀನಾಗಿಂತ ಏಳು ಮೆಟ್ಟಿಲು ಹಿಂದಿದ್ದಾಳೆ ಅಂದ್ರೆ ನಡುವೆ ಇರೋ ಈ ಹುಡುಗಿ ಮೀನಾ ಈ ಹುಡುಗಿ ಹಿಂದೆ ಇರೋಳು ಈ ಹುಡುಗಿ ಲೀನಾ ಇವಳು ಇವಳು ಯಾರು ವೀಣಾ ವೀಣಾ ಮತ್ತು ಲೀನಾ ಯಾವ ಮೆಟ್ಟಿಲುಗಳಲ್ಲಿದ್ದಾರೆ ಬೆಟ್ಟ ಏರಲು ಇರುವ ಒಟ್ಟು ಮೆಟ್ಟಿಲುಗಳ ಸಂಖ್ಯೆಯು ಮೀನಾ ಏರಿದ ಮೆಟ್ಟಿಲುಗಳ ಸಂಖ್ಯೆಯ ನಾಲ್ಕರಷ್ಟಕ್ಕಿಂತ ಹತ್ತು ಕಡಿಮೆ ಬೆಟ್ಟಕ್ಕಿರುವ ಒಟ್ಟು ಮೆಟ್ಟಿಲುಗಳ ಸಂಖ್ಯೆಯನ್ನು ಎಸ್ ಬಳಸಿ ವ್ಯಕ್ತಪಡಿಸಿ ಈಗ ಉತ್ತರ ನೋಡೋಣ ಮೀನಾ ಏರಿರುವ ಮೆಟ್ಟಿಲಿನ ಸಂಖ್ಯೆ ಇದು ಎಸ್ ಇದು ಓಕೆ ವೀಣಾ ಏರಿದ ಮೆಟ್ಟಿಲಿನ ಸಂಖ್ಯೆ ವೀಣಾ ಅಂದ್ರೆ ಮುಂದೆ ಇದ್ದಾಳವಳು ವೀಣಾ ಎಷ್ಟು ಮೆಟ್ಟಿಲುಗಳು ಮುಂದೆ ಇದ್ದಾಳವಳು ಎಂಟು ಮೆಟ್ಟಿಲು ಹಾಗಾಗಿ ಇವಳು ಮೀನಾ ಇರೋದು ಎಸ್ ಪ್ಲಸ್ ಎಂಟು ಈ ಮೀನಾಗಿಂತ ಎಂಟು ಮೆಟ್ಲು ಮುಂದೆ ಅಂದ್ರೆ ಎಸ್ ಪ್ಲಸ್ ಎಂಟು ಆಗುತ್ತೆ ನೆಕ್ಸ್ಟ್ ಲೀನಾ ಹಿಂದೆ ದಳವಳು ಎಷ್ಟು ಮೆಟ್ಲು ಹಿಂದೆ ಏಳು ಮೆಟ್ಲು ಹಿಂದೆ ಮೀನಾಗಿಂತ ಏಳು ಮೆಟ್ಲು ಹಿಂದೆ ಹಾಗಾಗಿ ಎಸ್ ನಲ್ಲಿ ಏಳು ಮೆಟ್ಲು ಹಿಂದೆ ಬರೀಬೇಕು ಎಸ್ ಮೈನಸ್ ಏಳು ಆಗುತ್ತೆ ಈಗ ಬೆಟ್ಟಕ್ಕಿರುವ ಒಟ್ಟು ಮೆಟ್ಟಿಲುಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟದಾನೆ ಮೀನಾ ಏರಿದ ಮೆಟ್ಟಿಲಿನ ಸಂಖ್ಯೆಯ ನಾಲ್ಕರಷ್ಟು ಅಂದ್ರೆ ಎಸ್ ನಾಲ್ಕರಷ್ಟು ನಾಲ್ಕು ಎಸ್ ಆಗುತ್ತೆ ಈ ನಾಲ್ಕರಷ್ಟಕ್ಕಿಂತ ಹತ್ತು ಕಡಿಮೆ ಅಂದ್ರೆ ಮೈನಸ್ ಮಾಡಬೇಕು ಹತ್ತು ಮೈನಸ್ ಮಾಡಬೇಕು ನಾಲ್ಕು ಎಸ್ ಮೈನಸ್ ಹತ್ತು ಎಸ್ ಅಂದ್ರೆ ಮೀನಾ ಏರಿದ ಮೆಟ್ಟಿಲು ಅದರ ನಾಲ್ಕರಷ್ಟು ನಾಲ್ಕು ಎಸ್ ಆ ಅದರಲ್ಲಿ ಹತ್ತು ಕಡಿಮೆ ಅಂದ್ರೆ ಮೈನಸ್ ಹತ್ತು ಈಗ ಈನೇ ಪ್ರಶ್ನೆ ಓದೋಣ ಒಂದು ಬಸ್ಸು ವಿ ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂದ್ರೆ ವಿ ಕಿಲೋಮೀಟರ್ ಪರ್ ಹವರ್ ವೇಗದಲ್ಲಿ ಚಲಿಸುತ್ತದೆ ಅಂದ್ರೆ ಒಂದು ಗಂಟೆಗೆ ವಿ ಕಿಲೋಮೀಟರ್ ಚಲಿಸುತ್ತದೆ ಅದು ರಾಮನಗರದಿಂದ ರೆಹಮತ್ ನಗರಕ್ಕೆ ಹೋಗುತ್ತಿದೆ ಐದು ಗಂಟೆಯ ಪ್ರಯಾಣದ ಬಳಿಕ ಬಸ್ಸು ರೆಹಮತ್ ನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಮನಗರದಿಂದ ರೆಹಮತ್ ನಗರಕ್ಕಿರುವ ದೂರವೆಷ್ಟು ಚರಾಕ್ಷರ ವಿ ಬಳಸಿ ವ್ಯಕ್ತಪಡಿಸಿ ಅಂತ ಹೇಳಿದನು ಈಗ ಇದನ್ನ ಎಕ್ಸೈಜ್ ನಲ್ಲಿ ಮಾಡೋಣ ಈಗ ರೆಹಮತ್ ನಗರಕ್ಕಿರುವ ದೂರ ರಾಮನಗರದಿಂದ ಹೋಗ್ತಾ ಇದಾರೆ ಎಷ್ಟು ದೂರ ಈಗ ಬಸ್ ಸಾಲೆ ಐದು ಗಂಟೆ ಚಲಿಸ್ಬಿಟ್ಟಿದೆ ಐದು ಗಂಟೆ ಚಲಿಸಿದ ದೂರನು ಒಂದು ಗಂಟೆಗೆ ವಿ ಕಿಲೋಮೀಟರ್ ಐದು ಗಂಟೆಗೆ ಎಷ್ಟು ಅಂತ ಕಣ್ಣಿಡೋಣ ಪ್ಲಸ್ ಇಪ್ಪತ್ತು ಇನ್ನು ಮುಂದೆ ಇನ್ನು ಇಪ್ಪತ್ತು ಕಿಲೋಮೀಟರ್ ಬಾಕಿ ಇದೆ ಇವೆರಡೂ ಸೇರಿಸಿದ್ರೆ ಬ್ರಹ್ಮತ್ ನಗರಕ್ಕಿರುವ ದೂರ ಆಗುತ್ತೆ ಈಗ ಐದು ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸ್ತು ಒಂದು ಗಂಟೆಯಲ್ಲಿ ವಿ ಕಿಲೋಮೀಟರ್ ಆದರೆ ಐದು ಗಂಟೆಯಲ್ಲಿ ಐದು ಇಂಟು ವಿ ಐದು ವಿ ಪ್ಲಸ್ ಇಪ್ಪತ್ತು ಐದು ವಿ ಪ್ಲಸ್ ಇಪ್ಪತ್ತು ಕಿಲೋಮೀಟರ್ ಅದು ಚಲಿಸಿದೆ ಈಗ ಉದಾಹರಣೆಗೆ ಒಂದು ಒಂದು ಕಿ ಒಂದು ಗಂಟೆಗೆ ನಲವತ್ ಕಿಲೋಮೀಟರ್ ಚಲಿಸ್ತಂದ್ರೆ ಐದು ನಲ್ವತ್ಲೆ ಅಂತ ಗುಣಿಸಬೇಕಾಗುತ್ತೆ ನಾಲ್ಕೈದು ಇಪ್ಪತ್ತು ಇನ್ನೂರು ಪ್ಲಸ್ ಇಪ್ಪತ್ತು ಇನ್ನೂರು ಇಪ್ಪತ್ತಾಗುತ್ತೆ ಇಲ್ಲಿ ಬೀಜಗಣಿತ ಆಗಿರೋದರಿಂದ ಆಗಿರೋದ್ರಿಂದ ಬೀಜಾಕ್ಷರ ಬಳಸಿ ನಾವು ಬರೀತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ಓದೋಣ ಉಕ್ತಿಗಳನ್ನು ಬಳಸಿರುವ ಈ ಮುಂದಿನ ಹೇಳಿಕೆಗಳನ್ನು ದಿನನಿತ್ಯದ ಭಾಷೆಗೆ ಪರಿವರ್ತಿಸಿ ಉದಾಹರಣೆಗೆ ಕ್ರಿಕೆಟ್ ಪಂದ್ಯದಲ್ಲಿ ಸಲೀಂ ಆರ್ ಆರ್ ಅಂದ್ರೆ ಆರ್ ರನ್ನುಗಳನ್ನು ಗಳಿಸಿದನು ನಳಿ ನಾನು ಆರ್ ಪ್ಲಸ್ ಹದಿನೈದು ರನ್ನುಗಳನ್ನು ಗಳಿಸಿದನು ಅಂದರೆ ಹದಿನೈದು ಜಾಸ್ತಿ ಗಳಿಸಿದನು ಇದನ್ನು ದಿನನಿತ್ಯದ ವ್ಯಾವಹಾರಿಕ ಭಾಷೆಯಲ್ಲಿ ನಳೀನ್ ಸಲೀಂಗಿಂತ ಹದಿನೈದು ರನ್ನು ಜಾಸ್ತಿ ಗಳಿಸಿದನು ಎಂದಾಗುತ್ತದೆ ಈ ರೀತಿ ನಾವು ಸಾಂಪ್ರದಾಯಿಕ ವ್ಯಾವಹಾರಿಕ ಭಾಷೆಯಲ್ಲಿ ನಾವು ಹೇಳಬೇಕಾಗುತ್ತೆ ಈಗ ಒನ್ನೇದು ಎ ಅದು ಓದೋಣ ಒಂದು ನೋಟ್ಬುಕ್ನ ಬೆಲೆ ರೂಪಾಯಿ ಪಿ ಒಂದು ಪುಸ್ತಕದ ಬೆಲೆ ರೂಪಾಯಿ ಮೂರು ಪಿ ಇದನ್ನು ನಾವು ವ್ಯಾವಹಾರಿಕ ಭಾಷೆಯಲ್ಲಿ ಹೆಂಗ ಹೇಳ್ಬೇಕು ಒಂದು ಪುಸ್ತಕದ ಬೆಲೆಯು ಒಂದು ನೋಟ್ ಬೆಲೆಗಿಂತ ಮೂರರಷ್ಟು ಜಾಸ್ತಿ ಇದೆ ಅಂತ ಈ ನೋಡ್ರಿ ನೋಟ್ ಪುಸ್ತಕದ ಬೆಲೆ ಪಿ ಒಂದು ಪುಸ್ತಕದ ಬೆಲೆ ಮೂರು ಪಿ ಅಂದ್ರೆ ಮೂರರಷ್ಟು ಜಾಸ್ತಿ ಇದೆ ಅದನ್ನ ನಾವು ಮೂರರಷ್ಟು ಜಾಸ್ತಿ ಇದೆ ಅಂತ ಬೇರೆ ಹೇಳಿಕೆಯಲ್ಲಿ ಹೇಳ್ಬೋದು ಎರಡನೇದು ಟೋನಿ ಮೇಜಿನ ಮೇಲೆ ಕ್ಯೂ ಗೋಲಿಗಳನ್ನು ಇರಿಸಿದನು ಅವನ ಪೆಟ್ಟಿಗೆಯಲ್ಲಿ ಎಂಟು ಕ್ಯೂ ಗೋಲಿಗಳಿವೆ ಈಗ ಅವನು ಟೋನಿ ಪೆಟ್ಟಿಗೆಯಲ್ಲಿರುವ ಟೋನಿಯ ಪೆಟ್ಟಿಗೆಯಲ್ಲಿರುವ ಗೋಲಿಗಳು ಅವನು ಮೇಜಿನ ಮೇಲಿರಿಸಿದ ಗೋಲಿಗಳಿಗಿಂತ ಎಂಟರಷ್ಟು ಜಾಸ್ತಿ ಇವೆ ಅಂತ ಇದನ್ನ ನಾವು ಹೇಳ್ಬೋದು ಯಾಕಂದ್ರೆ ಇಲ್ಲಿ ಮೇಜಿನ ಮೇಲೆ ಕ್ಯೂ ಗೋಲಿಗಳು ಇಟ್ಟಿದ್ದಾನೆ ಆದರೆ ಪೆಟ್ಟಿಗೆಯಲ್ಲಿ ಎಂಟು ಕ್ಯೂ ಅಂದ್ರೆ ಎಂಟರಷ್ಟು ಇಟ್ಟಿದ್ದಾನೆ ನಮ್ಮ ತರಗತಿಯಲ್ಲಿ ಎನ್ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಶಾಲೆಯಲ್ಲಿ ಇಪ್ಪತ್ತು ಎನ್ ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ತರಗತಿಯಲ್ಲಿ ಎನ್ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇಪ್ಪತ್ತು ಎನ್ ಅಂದ್ರೆ ಇಪ್ಪತ್ತರಷ್ಟು ಜಾಸ್ತಿ ಇದ್ದಾರೆ ಅದನ್ನು ಹೇಳೋದು ನಮ್ಮ ಶಾಲೆಯಲ್ಲಿ ನಮ್ಮ ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗಿಂತ ಇಪ್ಪತ್ತರಷ್ಟು ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಡಿ ನನ್ ಜಗ್ಗುವಿನ ವಯಸ್ಸು ಝೆಡ್ ವರ್ಷಗಳು ಅವನ ಮಾವನ ವಯಸ್ಸು ನಾಲ್ಕು ಝಡ್ ವರ್ಷಗಳು ಹಾಗೂ ಅತ್ತೆಯ ವಯಸ್ಸು ನಾಲ್ಕು ಝೆಡ್ ಮೈನಸ್ ಮೂರು ವರ್ಷಗಳು ಇದನ್ನ ಹೆಂಗೆ ಹೇಳ್ಬೋದು ಅಲ್ರಿ ಜಗ್ಗುವಿನ ವಯಸ್ಸಿನಗಿಂತ ಅವನ ಮಾವನ ವಯಸ್ಸು ನಾಲ್ಕು ವರ್ಷ ಜಾಸ್ತಿ ಮತ್ತೆ ಆ ಮಾವನ ವಯಸ್ಸಿನ ಮಾ ಮಾವನ ವಯಸ್ಸಿಗಿಂತ ಅತ್ತೆಯ ವಯಸ್ಸು ಮೂರು ವರ್ಷ ಕಡಿಮೆ ಅಂತ ನಾವು ಹೇಳ್ಬೋದು ಇದನ್ನ ಬರ್ದಿರೋದು ನೋಡ್ರಿ ಜಗ್ಗುವಿನ ವಯಸ್ಸಿಗಿಂತ ಅವನ ಮಾವನ ವಯಸ್ಸು ನಾಲ್ಕರಷ್ಟು ಹೆಚ್ಚಿದೆ ಹಾಗೂ ಅತ್ತೆಯ ವಯಸ್ಸು ಮಾವನ ವಯಸ್ಸಿಗಿಂತ ಮೂರು ವರ್ಷ ಕಡಿಮೆ ಇದೆ ಅಂತ ನಾವು ಹೇಳ್ಬೋದು ಹಿಂಗೆ ನಾವು ಹೇಳಿಕೆಯನ್ನ ಬೇರೆ ಬೇರೆ ರೂಪದಲ್ಲಿ ನಾವು ಹೇಳ್ಬೋದು ಚುಕ್ಕೆಗಳ ವಿನ್ಯಾಸದಲ್ಲಿ ಆರು ಸಾಲುಗಳಿವೆ ಪ್ರತಿ ಸಾಲಿನಲ್ಲಿ ಐದು ಚುಕ್ಕೆಗಳಿವೆ ಇದನ್ನ ಹೆಂಗೆ ವ್ಯಾವಹಾರಿಕವಾಗಿ ಹೇಳ್ಬೋದು ಚುಕ್ಕೆಗಳ ಒಟ್ಟು ಸಂಖ್ಯೆಯು ಅಡ್ಡ ಸಾಲಿನ ಸಂಖ್ಯೆಯ ಐದರಷ್ಟಿದೆ ಅಂತ ನಾವು ಹೇಳಬಹುದು ಅಂದ್ರೆ ಟೋಟಲ್ ಚುಕ್ಕೆಗಳು ಆ ಅಡ್ಡ ಸಾಲುಗಳು ಎಷ್ಟಿರ್ತಾವೋ ಅದರ ಐದರಷ್ಟು ಇರ್ತವೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಒಂದೊಂದು ಸಾಲಿನಲ್ಲಿ ಐದು ಚುಕ್ಕೆಗಳು ಇದಾವೆ ಈಗ ಮೂರನೇ ಪ್ರಶ್ನೆ ಓದೋಣ ಮಹೇಶನ ವಯಸ್ಸು ಎಕ್ಸ್ ವರ್ಷ ಎಂದು ಕೊಟ್ಟಾಗ ಎಕ್ಸ್ ಮೈನಸ್ ಎರಡು ಏನನ್ನು ಸೂಚಿಸಬಹುದೆಂದು ಊಹಿಸಿ ಸುಳಿವು ಮಹೇಶನ ತಮ್ಮನನ್ನು ಊಹಿಸಿ ಅಂದ್ರೆ ತಮ್ಮ ಅಂದ್ರೆ ಒಂದ್ ಎರಡು ವರ್ಷ ಕಡಿಮೆ ಇರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ಎರಡು ಅನ್ನೋದು ಆ ಮಹೇಶನ ತಮ್ಮನ ವಯಸ್ಸು ಸೂಚಿಸುತ್ತೆ ಅಂತ ನಾವು ಹೇಳ್ಬೋದು ಈಗ ಎಕ್ಸ್ ಪ್ಲಸ್ ನಾಲ್ಕು ಏನನ್ನು ಸೂಚಿಸಬಹುದು ಮೂರು ಎಕ್ಸ್ ಪ್ಲಸ್ ಏಳು ಏನನ್ನು ಸೂಚಿಸಬಹುದು ಅಂತ ಕೇಳಿದಾನೆ ಎ ಪ್ರಶ್ನೆ ಉತ್ತರ ಈಗ ಮಹೇಶನ ವಯಸ್ಸಿರೋದು ಎಕ್ಸ್ ಈಗ ಎಕ್ಸ್ ಮೈನಸ್ ಟು ಇದು ಅಲ್ಲೇ ನಾವು ಹೇಳಿದ್ವಿ ಮಹೇಶನ ತಮ್ಮನ ವಯಸ್ಸಾಗಿರ್ಬೋದು ಎಕ್ಸ್ ಪ್ಲಸ್ ನಾಲ್ಕು ವರ್ಷ ಅಂದ್ರೆ ಜಾಸ್ತಿ ನಾಲ್ಕು ವರ್ಷ ಜಾಸ್ತಿ ಇದು ಜಾಸ್ತಿ ಇರೋರ್ದ್ಯಾರದು ಯಾರು ಮಹೇಶನ ಅಕ್ಕ ಆಗಿರ್ಬೋದು ಅಥವಾ ಅಣ್ಣ ಅಣ್ಣನ ವಯಸ್ಸಾಗಿರ್ಬೋದು ಇದು ಎಕ್ಸ್ ಪ್ಲಸ್ ನಾಲ್ಕು ವರ್ಷ ಅಂದ್ರೆ ಅಂದ್ರೆ ನಾಲ್ಕು ವರ್ಷ ಜಾಸ್ತಿ ಇರೋರು ಯಾರು ಈಗ ಒಡ ಹುಟ್ಟಿದ ಅಣ್ಣನೂ ಆಗ್ಬೋದು ಅಥವಾ ಇವು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಆಗಿರ್ಬೋದು ಈಗ ಮೂರು ಎಕ್ಸ್ ಪ್ಲಸ್ ಏಳು ವರ್ಷ ಇದು ಮಹೇಶನ ತಾತನವರ ವಯಸ್ಸಾಗಿರ್ಬೋದು ಅಂತ ನಾವು ಊಹಿಸಿದ್ವಿ ಯಾಕಂದ್ರೆ ಇದು ಮಹೇಶನ ವಯಸ್ಸಿನ ಮೂರರಷ್ಟು ಪ್ಲಸ್ ಏಳು ವರ್ಷ ಜಾಸ್ತಿ ಹೀಗೆ ಇದನ್ನ ನಾವು ಅವ್ರನ್ನ ತಾತನ ವಯಸ್ಸು ಅಂತ ಇದು ಉದಾಹರಣೆಗೆ ಮಹೇಶನಿಗೆ ಹತ್ತು ವರ್ಷ ಅಂತ ಹೇಳಿದ್ರೆ ಹತ್ ಮೂವತ್ತು ಮೂವತ್ತು ಏಳು ಮೂವತ್ತೇಳು ಆಗುತ್ತೆ ಹಾಗಾಗಿ ಇದು ಮಹೇಶನ ವಯ ಮಹೇಶನ ತಾತನ ವಯಸ್ಸ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ತಂದೆಯವರ ವಯಸ್ಸು ಅಂತ ನಾವು ಊಹಿಸಬಹುದು ಮಕ್ಕಳೇ ನೆಕ್ಸ್ಟ್ ಬೀನೆದು ಸಾರಾಳ ಈಗಿನ ವಯಸ್ಸು ವೈ ವರ್ಷಗಳಾಗಿವೆ ಅವಳ ಹಿಂದಿನ ಹಾಗೂ ಮುಂದಿನ ವಯಸ್ಸನ್ನು ಹೇಗೆ ಸೂಚಿಸಬಹುದು ಇಲ್ಲಿರುವ ಉಕ್ತಿಗಳು ಏನನ್ನು ಸೂಚಿಸುತ್ತವೆ ವೈ ಪ್ಲಸ್ ಏಳು ವೈ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಎರಡನೇ ಒಂದು ವೈ ಮೈನಸ್ ಎರಡು ಎರಡನೇ ಒಂದು ಈಗ ಒಂದೊಂದಾಗಿ ನೋಡೋಣ ವೈ ಪ್ಲಸ್ ಏಳು ವರ್ಷ ಅಂದ್ರೆ ಇದು ಸಾರಾಳ ಈಗಿನ ವಯಸ್ಸು ವೈ ವರ್ಷ ಅಂದ್ರೆ ಏಳು ವರ್ಷ ಆದ್ಮೇಲೆ ವೈ ಪ್ಲಸ್ ಏಳು ವರ್ಷ ಆಗುತ್ತೆ ಏಳು ವರ್ಷಗಳ ನಂತರದ ವಯಸ್ಸನ್ನು ಇದು ಸೂಚಿಸುತ್ತೆ ವೈ ಮೈನಸ್ ಮೂರು ಏನು ಸೂಚಿಸುತ್ತೆ ಮೂರು ವರ್ಷ ಕಡಿಮೆ ಅಂದ್ರೆ ಇದು ಮೂರು ವರ್ಷ ಹಿಂದಿನ ಸಾರಾಳ ವಯಸ್ಸನ್ನ ಸೂಚಿಸುತ್ತದೆ ಹಿಂದಿನ ವಯಸ್ಸನ್ನ ಸೂಚಿಸುತ್ತೆ ಪ್ಲಸ್ ಅಂದ್ರೆ ಮುಂದಿನ ವಯಸ್ಸು ಮೈನಸ್ ಅಂದ್ರೆ ಹಿಂದಿನ ವಯಸ್ಸು ವೈ ಪ್ಲಸ್ ನಾಲ್ಕೂವರೆ ಅಂದರೆ ಇದು ನಾಲ್ಕೂವರೆ ವರ್ಷಗಳ ನಂತರದ ಸಾರಾಳ ವಯಸ್ಸನ್ನು ಸೂಚಿಸುತ್ತೆ ವೈ ಮೈನಸ್ ಎರಡೂವರೆ ಅಂದರೆ ಇದು ಎರಡೂವರೆ ವರ್ಷಗಳ ಹಿಂದಿನ ಸಾರಾಳ ವಯಸ್ಸನ್ನು ಸೂಚಿಸುತ್ತೆ ಈಗ ಸೀನೆ ಪ್ರಶ್ನೆ ಒಂದು ತರಗತಿಯ ಎನ್ ವಿದ್ಯಾರ್ಥಿಗಳು ಫುಟ್ಬಾಲ್ ಆಟವನ್ನು ಇಷ್ಟಪಟ್ಟರೆ ಎರಡು ಎನ್ ಹಾಗೂ ಏನನ್ನು ಸೂಚಿಸುತ್ತದೆ ಎರಡನೇ ಎನ್ ಏನನ್ನು ಸೂಚಿಸುತ್ತದೆ ಸುಳಿವು ಫುಟ್ಬಾಲ್ ಹೊರತುಪಡಿಸಿ ಬೇರೆ ಆಟಗಳನ್ನು ನೆನಪಿಸ್ಕೊಳ್ಳಿ ಅಂತ ಹೇಳಿದಾನೆ ಈಗ ಅದನ್ನು ಎಕ್ಸೈಜ್ ನಲ್ಲಿ ನೋಡೋಣ ಫುಟ್ಬಾಲ್ ಆಟವನ್ನು ಇಷ್ಟಪಡುವ ವಿದ್ಯಾರ್ಥಿಗಳು ಎಷ್ಟು ಎನ್ ಈಗ ಎರಡು ಎನ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ಡಬಲ್ ಇಷ್ಟಪಡ್ತಾರೆ ಈಗ ನಮ್ಮ ಕ ಇಂಡಿಯಾದಲ್ಲಿ ಜಾಸ್ತಿ ಇಷ್ಟಪಡೋದೆ ಕ್ರಿಕೆಟ್ ಅಂದ ಹಾಗಾಗಿ ನಾವು ಕ್ರಿಕೆಟ್ ಆಟವನ್ನ ಇಷ್ಟಪಡುವ ವಿದ್ಯಾರ್ಥಿಗಳು ಎರಡು ಎನ್ ಅಂದ್ರೆ ಫುಟ್ಬಾಲ್ ಇಷ್ಟಪಡುವ ವಿದ್ಯಾರ್ಥಿಗಳಿಗಿಂತ ಎರಡರಷ್ಟು ಜಾಸ್ತಿ ಅಂದ್ರೆ ಫುಟ್ಬಾಲ್ ಇಷ್ಟಪಡುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಎರಡರಷ್ಟು ಅಂತ ಎರಡನೇ ಎನ್ ಅಂದ್ರೆ ಥ್ರೋಬಾಲ್ ಆಟವನ್ನ ಇಷ್ಟಪಡುವ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಇರ್ತಾರೆ ಥ್ರೋಬಾಲ್ ಜಾಸ್ತಿ ಹೆಣ್ಮಕ್ಳೇ ಅದನ್ನ ಇಷ್ಟಪಡ್ತಾರೆ ಈ ಹೆಣ್ಮಕ್ಳ ಆಟನು ಅಂತ ಹೇಳ್ಬೋದು ಥ್ರೋಬಾಲ್ ಅನ್ನ ಇಷ್ಟಪಡೋರೆಷ್ಟು ಎನ್ ಅರ್ಧದಷ್ಟು ಅಂದ್ರೆ ಫುಟ್ಬಾಲ್ ಆಟ ಆಡುವ ಇಷ್ಟಪಡುವ ವಿದ್ಯಾರ್ಥಿಗಳ ಅರ್ಧದಷ್ಟು ಅಂತ ನಾವು ಹೇಳ್ಬೋದು ಇಲ್ಲಿಗೆ ಈ ಒಂದು ಅಭ್ಯಾಸ ಮುಗಿತು ಮಕ್ಕಳೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕು ಮುಂದಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಐದನ್ನು ಬಿಡಿಸೋಣ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮಕ್ಕಳೇ ಮತ್ತು ಆಲ್ ಆನ್ ಆಪ್ಷನ್ ಅನ್ನು ಆರಿಸ್ಕೊಂಡು ಇದು ಬೆಲ್ ಬಟನ್ ಅನ್ನು ಒತ್ತಿ ಮಕ್ಕಳೇ